ಡಿಕೆ ಶಿವಕುಮಾರ್ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಸ್ಫೋಟಕವಾದ ಟ್ವಿಸ್ಟ್ ಸಿಗ್ತಾ ಇದೆ. ಬಿಬಿಎಂಪಿ ಗುತ್ತಿಗೆದಾರರ ಬೆನ್ನಿಗೆ ನಿಂತಿದ್ದಾರೆ ಶಾಸಕ ಆರ್ ಅಶೋಕ್. ನಮ್ಮ ಪರ ಧ್ವನಿ ಎತ್ತಿ ಅಂತ ಮನವಿ ಮಾಡಿಕೊಂಡಿದ್ರು ಬಿಬಿಎಂಪಿ ಗುತ್ತಿಗೆದಾರರು. ಬಿಬಿಎಂಪಿ ಗುತ್ತಿಗೆದಾರರ ಬೆನ್ನಿಗೆ ನಿಂತಿದ್ದಾರೆ ಈಗ ಶಾಸಕ ಆರ್ ಅಶೋಕ್. ಬಿಜೆಪಿ ಬೆಂಗಳೂರು ಶಾಸಕರಿಗೆ ಮನವಿಯನ್ನ ನೀಡಿದ್ರು ಬಿಬಿಎಂಪಿ ಗುತ್ತಿಗೆದಾರರು. ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು, ನಮಗೆ ಧ್ವನಿ ಆಗಬೇಕು ಅಂತ ಈಗ ಶಾಸಕರಾಗಿರುವ ಆರ್ ಅಶೋಕ್ ಬಿಬಿಎಂಪಿ ಗುತ್ತಿಗೆದಾರರ ಬೆನ್ನಿಗೆ ನಿಂತಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರರ ಜೊತೆ ಆರ್ ಅಶೋಕ್ ಮಹತ್ವದ ಸುದ್ದಿಗೋಷ್ಠಿ. ಬೆಂಗಳೂರಿನ ಬಿಜೆಪಿ ಶಾಸಕರಿಂದ ಗುತ್ತಿಗೆದಾರರ ಪರ ಬ್ಯಾಟಿಂಗ್. ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಬಿಬಿಎಂಪಿಯ ಗುತ್ತಿಗೆದಾರರು. ಈಗ ಬಿಬಿಎಂಪಿ ಗುತ್ತಿಗೆದಾರರ ಜೊತೆಯಲ್ಲಿ ಆರ್ ಅಶೋಕ್ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕವಾದಂತಹ ಟ್ವಿಸ್ಟ್ ಇದು. ಪ್ರಶ್ನೆ ನಂಬರ್ ಒನ್, ನಮ್ಮ ಮೇಲೆ 40% ಸುಳ್ಳು ನಿರಾಧಾರ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ ಸ್ವಾಮಿ, ಈಗ ನಿಮ್ಮ ಮೇಲೆ 15% ಆರೋಪ ಮಾಡಿದ್ದಾರೆ, ಇದಕ್ಕೆ ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಏನು? ಎರಡನೇ ಪ್ರಶ್ನೆ ಕೊಡ್ತೀನಿ, ಅದು ಕೊಡ್ತೀನಿ, ಇದನ್ನ ನಿಮ್ಗೆ ಕೊಡಿ. ಅದು 40+15 ಅಂದ ಇರ್ಬೇಕು ಮೋಸ್ಟ್ಲಿ, ಅದು 55 ಇರ್ಬೇಕು. ನೀವು ಕಮಿಷನ್ ಕೇಳಿಲ್ಲ ಅಂದ್ರೆ, ಅವ್ರು ಹೇಳಿರೋದು ನೀವು ಕಮಿಷನ್ ಕೇಳಿಲ್ಲ ಅಂದ್ರೆ ಗುತ್ತಿಗೆದಾರರು ಅಜ್ಜಯ್ಯ ದೇವಸ್ಥಾನಕ್ಕೆ ಹೋಗಿ ಆಣೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಈ ಸವಾಲನ್ನ ಒಪ್ಕೊಂಡಿಲ್ಲ ಯಾಕೆ ಕಾಂಗ್ರೆಸ್ ಅವರೇ? ಒಪ್ಕೊಬೇಕಾಯ್ತಲ್ಲ ನೀವು ಸತ್ಯ ಹರಿಶ್ಚಂದ್ರ ಆದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.